ನಮ್ಮ ಧರ್ಮ ಚಾನಲ್ಗೆ ಸ್ವಾಗತ ಪ್ರಕೃತಿ ಸೌಂದರ್ಯ ಸವಿಯುತ್ತ ಜೀವನ ಕಳೆಯಬೇಕು ಅನ್ನೋದು ತುಂಬ ಜನರ ಆಸೆಯಾಗಿರುತ್ತೆ ಆದರೆ ಹೀಗೆ ಪ್ರಕೃತಿ ಸೌಂದರ್ಯ ಕಾಣಲು ನೀವು ನಿಮ್ಮ ಮನೆಯ ಸುತ್ತಮುತ್ತ ಸಿಕ್ಕ ಸಿಕ್ಕ ಗಿಡಗಳನ್ನೆಲ್ಲ ಬೆಳೆಸುವಂತಿಲ್ಲ ಯಾಕಂದರೆ ಕೆಲವು ಗಿಡ ಮರಗಳು ನಮ್ಮ ಮನೆ ನಾಶವಾಗಲು ನೆಮ್ಮದಿ ಹಾಳಾಗಲು ಕಾರಣವಾಗುತ್ತೆ ಹಾಗಾದರೆ ಯಾವುದು ಅಂಥ ಮರಗಳು ಅಂತ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೊದಲನೆಯದ್ದು ಎಕ್ಕದ ಗಿಡ ಎಕ್ಕದ ಗಿಡವನ್ನು ಮನೆಯ ಬಳಿ ನೆಡಬಾರದು ಇದರಿಂದ ಮನೆಯ ಸದಸ್ಯನ ಆರೋಗ್ಯ ಹಾಳಾಗುವ ಸಾಧ್ಯತೆ ಇರುತ್ತದೆ ಅಥವಾ ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತದೆ ಯಾಕಂದರೆ ಇದರಲ್ಲಿ ಋಣಾತ್ಮಕ ಶಕ್ತಿ ಹೆಚ್ಚಾಗಿರುತ್ತದೆ ಎರಡನೆಯದ್ದು ಹುಣಸೆ ಮರ ಹುಣಸೆ ಮರದಲ್ಲಿ ರಾತ್ರಿ ಹೊತ್ತು ಪ್ರೀತಗಳ ವಾಸವಿರುತ್ತದೆ ಅಂತ ಹೇಳಲಾಗುತ್ತೆ ಹಾಗಾಗಿ ಹುಣಸೆ ಮರ ಮನೆಯ ಬಳಿ ನೆಡಬಾರದು ಮೂರನೆಯದ್ದು ಆಲದ ಮರ ಆಲದ ಮರವನ್ನು ಯಾರೂ ಮನೆಯಲ್ಲಿ ನೆಡೋದಿಲ್ಲ ಇನ್ನು ಮೊದಲೇ ಆಲದ ಮರವಿದ್ದು ಅದರ ಬಳಿ ಇರುವ ಮನೆಯಲ್ಲಿ ನೀವು ವಾಸ ಮಾಡುವುದಿದ್ದರೆ ಪದ್ಧತಿ ಪ್ರಕಾರ ಆ ಮರವನ್ನು ಕಡಿಯಿರಿ ಯಾಕಂದರೆ ಆಲದ ಮರ ಅರಳಿ ಮರ ದೇವಸ್ಥಾನದಲ್ಲಿ ಇದ್ದರೆ ಉತ್ತಮ ಅದು ಮನೆಯ ಬಳಿ ಇದ್ದರೆ ಮನೆಗೆ ಒಳ್ಳೆಯದಲ್ಲ ಅದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ವಾಸ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಮನೆಯ ಬಳಿ ಆಲದ ಮರವಿರಬಾರದು ನಾಲ್ಕನೆಯದ್ದು ಖರ್ಜೂರದ ಮರ ಭಾರತದಲ್ಲಿ ಹೆಚ್ಚಿನವರು ಖರ್ಜೂರವನ್ನು ಬೆಳೆಯುವುದಿಲ್ಲ ಆದರೆ ಖರ್ಜೂರದ ಮರ ಮನೆಯ ಬಳಿ ಇದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನ ಪಸರಿಸುತ್ತದೆ ಅಂತ ಹೇಳಲಾಗುತ್ತೆ ಐದನೆಯದ್ದು ಬೋರೆ ಹಣ್ಣಿನ ಮರ ಬೋರೆ ಹಣ್ಣು ರುಚಿ ಇರಬಹುದು ಆದರೆ ಅದರ ಮರದಿಂದ ಮಾತ್ರ ಒಳ್ಳೆಯದಾಗುವುದಿಲ್ಲ ಹಾಗಾಗಿ ಈ ಹಣ್ಣನ್ನ ಹೆಚ್ಚಾಗಿ ಕಾಡಿನಲ್ಲೇ ಬೆಳೆಯುತ್ತಾರೆ ಬೋರೆ ಹಣ್ಣಿನ ಮರವನ್ನ ಮನೆಯ ಎದುರಿಗೆ ನೆಡಕೂಡದು ಯಾಕಂದ್ರೆ ಈ ಮರದಲ್ಲಿ ಮುಳ್ಳುಗಳಿರುತ್ತದೆ ಮತ್ತು ಈ ಮರವಿದ್ದ ಜಾಗದಲ್ಲಿ ಸಕಾರಾತ್ಮಕ ಶಕ್ತಿ ಇರಲು ಸಾಧ್ಯವಿಲ್ಲ ಹಾಗಾಗಿ ಬೋರೆ ಹಣ್ಣಿನ ಮರವನ್ನ ನಿಮ್ಮ ಮನೆಯ ಬಳಿ ನೆಡಬೇಡಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ